ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಾ ರೆಸಿಪೀಸ್. ಫ್ರೆಂಡ್ಸ್, ನಾವು ಚಪಾತಿಗೆ ಸೈಡ್ ಡಿಶ್ ಆಗಿ ಇವತ್ತು ನಾವು ಛೋಲೆ ಮಸಾಲ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದರಲ್ಲಿ ನೋಡಿ 2 ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ನೈಟ್ ಪೂರ್ತಿಯಾಗಿ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನೆನೆಸಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟಾಗಿ ಬೇಯುತ್ತೆ. ಅದರಿಂದ ನೋಡಿ, ಇದನ್ನು ನಾನು 100 ಗ್ರಾಮ್ ಅಷ್ಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ನೋಡಿ, ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ, ಇದನ್ನು ನಾವು ಒಂದ್ಸಲ ಮಿಕ್ಸ್ ಮಾಡಿ ಲಿಟ್ಟನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ವಿಸಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಸಾಫ್ಟಾಗಿ ಬೆಂದರೆ ನಿಮಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, 4 ವಿಸಿಲ್ ಆಗಿದೆ. ಈಗ ಬೆಂದಿದೆಯಾ, ಚೆನ್ನಾಗಿ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ಓಕೆ, ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೀನಿ. ಪಕ್ಕದಲ್ಲಿಟ್ಟು ಒಂದು ಪ್ಯಾನ್ನ ಇಟ್ಕೊಳ್ಳೋಣ. ಈಗ ಸ್ಟೌವ್ ಆನ್ ಮಾಡಿ ನೋಡಿ, ಇದರಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ. 1 ಸ್ಪೂನ್ ಆಯಿಲು, ಆಯಿಲ್ ಬಿಸಿ ಆಗ್ತಿದ್ದ ಹಾಗೇ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿರೋಂಥ, ದೊಡ್ಡದಾಗಿ ಕಟ್ ಮಾಡಿರೋಂಥ 2 ಈರುಳ್ಳಿನ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ 2 ಟೊಮೊಟೊ, ದೊಡ್ಡ ಸೈಜಿನ ಟೊಮೊಟೊ 2 ಹಾಕ್ಕೊಳ್ತಿದ್ದೀನಿ. ಶುಂಠಿ 1 ಇಂಚಷ್ಟು ಶುಂಠಿ, ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ನೋಡಿ, ಸಾಫ್ಟ್ ಆಗಿದೆ. ಈಗ ಸ್ಟೌನ ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾಗಲಿ. ಫ್ರೆಂಡ್ಸ್ ನೋಡಿ, ತಣ್ಣಗಾಗಿದೆ. ಈರುಳ್ಳಿ ಮತ್ತು ಟೊಮೊಟೊನ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಓಕೆ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ 1 3 ಸ್ಪೂನ್ಸಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದ ಹಾಗೇ ಪಲಾವ್ ಎಲೆ ಮತ್ತು 1 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಕರಿಬೇವು, ಅದಾದ ನಂತರ 2 ಹಸಿಮೆಣಸಿನ್ಕಾಯಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ½ ಸ್ಪೂನಷ್ಟು, 1 ½ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ ಒಂದು ಈರುಳ್ಳಿ ಸಹ ಕಟ್ ಮಾಡಿ ಹಾಕ್ಕೊಳ್ಳಿ. ಓಕೆ, ಈಗ ಈ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಇದರಲ್ಲಿ ಹಾಕ್ಕೊಳ್ಳೋಣ. ಇದನ್ನು 1-2 ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಸಿ ಸ್ಮೆಲ್ ನೀಟಾಗಿ ಹೊರಟೋಗ್ಬೇಕಿದ್ದು. ಅಲ್ಲಿವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿದೆ, ಆಯಿಲ್ ಸಹ ಬಿಟ್ಕೊಂಡಿದೆ ಸೈಡಲ್ಲಿ. ಈಗ ಚಿಲ್ಲಿ ಪೌಡರು 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಅದಾದ ನಂತರ ಗರಂ ಮಸಾಲ 1 ¼ ಸ್ಪೂನು, ಆದರೆ ಸಾಕಾಗುತ್ತೆ ಫ್ರೆಂಡ್ಸ್, ಇಷ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ 1 ½ ಸ್ಪೂನು. ಈಗ ಛೋಲೆ ಮಸಾಲ ಪೌಡರ್ ಅದನ್ನು ನೋಡಿ 1¼ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ, ಸಾಕಾಗುತ್ತೆ ಅಷ್ಟು ಹಾಕಿದ್ರೆ. ಉಪ್ಪು ರುಚಿಗೆ ತಕ್ಕಷ್ಟು, ಆಗಲೇ ನಾನು ಕಡಲೆಕಾಳು ಬೇಯಿಸೋವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಇದು ಫ್ರೈ ಆಗಿದೆ ಫ್ರೆಂಡ್ಸ್. ನಾವು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರು ಮತ್ತು ಕಡಲೆಕಾಳು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿಷ್ಟು ಬೇಕಾಗುತ್ತೆ, ಈ ಮಸಾಲೆ ಎಲ್ಲ ಕಡಲೆಕಾಳು ಚೆನ್ನಾಗಿ ಹಿಡಿಬೇಕಲ್ವಾ, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕು ನಾವು. ಓಕೆ, ಈಗ ಇದನ್ನು ಲಿಟ್ಟನ್ನ ಕ್ಲೋಸ್ ಮಾಡಿ 1 5 ನಿಮಿಷ ಫ್ರೈ ಬೇಯಿಸ್ಕೊಳ್ತೀನಿ. ಓಪನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ತಿಕ್ಕಾಗಿದೆ. ಈಗ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡ್ಕೊಳ್ಳಿ, ನೋಡ್ತಿದ್ದೀರಲ್ಲ. ಓಕೆ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆ ಕಸ್ತೂರಿ ಮೇಥಿ ಸ್ವಲ್ಪ, ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕ್ರಶ್ ಮಾಡಿ ಹಾಕ್ಕೊಳ್ಳಿ. ಒಂದ್ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ, ರೋಟಿ ಮತ್ತು ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಳ್ಬೋದು. ಓಕೆ, ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಛೋಲೆ ಮಸಾಲ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ, ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರೇಮ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.